ನಾಡಿನೆಲ್ಲೆಡೆ ಪೊಡವಿಗುಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿಯ ಸಡಗರ ಮನೆ ಮಾಡಿದೆ. ಅಂತೆಯೇ ಮಂಗಳೂರಿನ ವಿಟಿ ರೋಡ್ನಲ್ಲಿರುವ ಸೇವಾ ಭಾರತೀಯ ಅಂಗಸಂಸ್ಥೆಯಾದ ಚೇತನ ಬಾಲ ವಿಕಾಸ ಕೇಂದ್ರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಭಗವಂತನು ಮಾನವ ರೂಪಿಯಾಗಿ ಭಕ್ತರನ್ನು ಪೊರೆಯಲು ಧರೆಗಿಳಿದ ದಿನವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನಾಗಿ ಜಗದೆಲ್ಲೆಡೆ ಅದ್ದೂರಿಯಾಗಿ ಆಚರಿಸುತ್ತಾರೆ. ಹಾಗೆಯೇ ಚೇತನ ಬಾಲ ವಿಕಾಸ ಕೇಂದ್ರದಲ್ಲೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಲಾಯಿತು. ಶ್ರೀಕೃಷ್ಣನ ದಿವ್ಯವಾದ ಮಂಗಳ ಮೂರ್ತಿಯನ್ನು ಪುಷ್ಪಗಳಿಂದ ಅಲಂಕಾರಗೊಳಿಸಿ ಮಕ್ಕಳ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಬಳಿಕ ಗೋವರ್ಧನ ದಾರಿಯ ಅಷ್ಟೋತ್ತರವನ್ನು ಮಕ್ಕಳು ಹಾಗೂ ಶಿಕ್ಷಕಿಯರು ಜೊತೆಗೂಡಿ ಪಠಿಸಿದರು. ಜೊತೆಗೆ ಭಜನಾ ಸಂಕೀರ್ತನೆಯೂ ನಡೆಯಿತು. ಬಳಿಕ ಮಂಗಳ ಮೂರ್ತಿಗೆ ಆರತಿಯನ್ನು ಬೆಳಗಲಾಯಿತು. ಬಾಲಮುಕುಂದನ ಸುಂದರ ಮೂರ್ತಿಯನ್ನು ತೊಟ್ಟಿಲಿನಲ್ಲಿ ಇಟ್ಟು ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ತೊಟ್ಟಿಲನ್ನು ತೂಗಿ ಸಂತಸ ಪಟ್ಟರು. ಜೊತೆಗೆ ಮಕ್ಕಳ ನೃತ್ಯ ರೂಪಕವು ನೆರೆದಿದ್ದವರ ಮನರಂಜಿಸಿತು. ಚೇತನ ಬಾಲ ವಿಕಾಸ ಕೇಂದ್ರದ ಮಕ್ಕಳು ಮೊಸರು ಕುಡಿಕೆ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗಿಯಾದರು. ಕೃಷ್ಣ ವೇಷಧಾರಿ ಮಕ್ಕಳು ಮಡಕೆ ಒಡೆದು ಸಂಭ್ರಮಿಸಿದರು. ಬಳಿಕ ನಡೆದ ಹುಲಿದನ ಆಟವು ಮಕ್ಕಳ ಸಂಭ್ರಮ ಸಂತೋಷವನ್ನ ಇಮ್ಮಡಿಗೊಳಿಸಿತು. ಕಾರ್ಯಕ್ರಮದಲ್ಲಿ ಸೇವಾ ಭಾರತೀಯ ಅಧ್ಯಕ್ಷೆ ಸುಮತಿ ವೀಷಣೈ, ವಿಶ್ವಾಸ್ತರು, ಸ್ವಯಂ ಸೇವಕರು, ಮಕ್ಕಳು, ಪೋಷಕರು, ಶಿಕ್ಷಕರು, ಶಿಕ್ಷಕೇತರರು, ಸಿಬ್ಬಂದಿಗಳು ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮಕ್ಕೆ ಸಾಕ್ಷಿಗಳಾದರು. ಆದಿತ್ಯರಾವ್, ವಿ4 ನ್ಯೂಸ್, 24/7, ಮಂಗಳೂರು.